ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್ ಭಾಳಷ್ಟುಸು ಕರ್ನಾಟಕ ನೀಟ್ ಟ್ವೆಂಟಿ ಟ್ವೆಂಟಿ ಫೋರ್ದು ರಜಿಸ್ಟೇಷನ್ ಮತ್ತು ಆಪ್ಷನ್ ಎಂಟ್ರಿ ಯಾಕಂದರೆ ಇನ್ನೂ ಏನು ಅಪ್ಡೇಟ್ ಬರ್ತಾ ಇಲ್ಲ ಆಲ್ರೆಡಿ ಕೆ ಸಿ ಟಿದ್ ಬರ್ತಾ ಇದೆ ಆದರೆ ನೀಟ್ದ ಯಾಕೆ ಬರ್ತಾ ಇಲ್ಲ ಅಂತ ಫ್ರೆಂಡ್ಸ್ ಫ್ರೆಂಡ್ ಸಿ ಕಂಪ್ಲೇಟ್ ಹೇಳ್ತೀನಿ ಮುಂಚೆ ನಮ್ಮ ಜಾನ್ ಸಪ್ಸಾಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲಕ್ಕಿ ಇದೇ ರೀತಿ ಅಪ್ ಟು ದಿ ಎಂಡ್ ಅಪ್ಡೇಟ್ ಕೊಡ್ತಾಯಿರ್ತೀನಿ ನಿಮಗೆ ಆಮೇಲೆ ನಿಮ್ಗೆ ಏನಾದರೂ ಒನ್ ಟು ಒನ್ ಕೌನ್ಸಿಲಿಂಗ್ ಬೇಕಂದರೆ ಕೌನ್ಸಿಲಿಂಗ್ ಗೈಡೆನ್ಸ್ ಅಪ್ ಟು ದ ಎಂಡ್ ಬೇಕಾದರೆ ಡಿಸ್ಕ್ರಿಪ್ಷನ್ ಕೊಟ್ಟರೆ ಚೆಕ್ ಮಾಡ್ಕೊಳ್ಳಿ ಬೇಕಂದ್ರೆ ಜಾಯ್ನ್ ಆಗ್ಬೋದು ನೀವು ಕಾಲ್ ತ್ರೂ ಮತ್ತು ಸೆಷನ್ ಕೂಡ ಇರುತ್ತೆ ಓಕೆ ಫ್ರೆಂಡ್ಸ್ ಈಗ ಮೊದಲಿಗೆ ನೀಟ್ ರೆಜಿಸ್ಟ್ರೇಷನ್ ಈಗ ಆಲ್ರೆಡಿ ಕೆ ಸಿ ಟಿ ಅವ್ರದ್ದು ಯಾರ್ದು ಕ್ಲಾಸ್ ಬಿಯಿಂದ ಕ್ಲಾಸ್ ತನಕ ಅಡ್ತನಕ ಆಫ್ಲೈನ್ ರಿಜಿಪ್ರೇಷನ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಇವತ್ತಿಂದ ಸ್ಟಾರ್ಟ್ ಆಗಿದೆ ಟ್ವೆಂಟಿ ನೈನ್ ಅಂತ ಮುಗಿಯುತ್ತೆ ಈಗ ನೀಟ್ದೇನಂತ ಕೇಳ್ತಾಯಿದ್ರು ಫ್ರೆಂಡ್ಸ್ ಇವಾಗ ನಿಮಗೆಲ್ಲ ಗೊತ್ತಾಗೆ ಮೊನ್ನೆ ಕ್ಲಿಯರ್ ಮಾಡಿದ್ದಾರೆ ಕೆ ಸಿ ಟಿ ಮತ್ತು ನೀಟು ಎರಡು ಸೇರಿ ಆಪ್ಷನ್ ಎಂಟ್ರಿ ಮಾಡ್ತಾರೆ ಅಂತ ಹೇಳಿದ್ದಾರೆ ಸೊ ಈಗ ನೀಟ್ ಸ್ಟೂಡೆಂಟು ನಿಮ್ಮದು ಈಗ ಯಾರು ಓನ್ಲಿ ನೀಟ್ ಬರ್ದಿದ್ದಾರಲ್ಲ ಅವ್ರದ್ದು ಇನ್ನೂ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಬೇಕು ರಜಿಸ್ಟ್ರೇಷನ್ ಸ್ಟಾರ್ಟ್ ಆದಮೇಲೆ ಅವ್ರದ್ದು ಡಾಕ್ಯುಮೆಂಟ್ ಯುರಿಪಿ ಆಗಬೇಕು ಅದರಲ್ಲಿ ಏನಂದರೆ ಈಗ ಆನ್ಲೈನು ಈಗ ನಿಮಗೆಲ್ಲ ಗೊತ್ತೆ ಇನ್ ಕೇಸ್ ಅವ್ರದ್ದು ಓನ್ಲಿ ನೀಟ್ ಬರೆದವರು ನಿಮ್ದೇನಾದ್ರು ಕ್ಲಾಸ್ ಏ ಐತೆ ಅಂದರೆ ಆನ್ಲೈಲೇ ವೆರಿಫೇಷನ್ ಆಗುತ್ತೆ ನೀವು ಆನ್ಲೈನ್ಲೇ ಅಪ್ಲೋಡ್ ಮಾಡಬೇಕಾಗುತ್ತೆ ಇನ್ ಕೇಸು ನೋಡೋಣ ಅವರು ಮೇಶ್ ಪಬ್ಲಿಕ್ ಕ್ಲಾಸ್ ಬಿ ಇಂದ ಕ್ಲಾಸ್ ಜಂಡ್ ತನಕ ನೀಟ್ ಸ್ಟೂಡೆಂಟ್ನೂ ವೆರಿಫಿಕೇಶನ್ ಕರಿತಾನ ಅನ್ಕೊಳ್ತೀನಿ ಕರೆದ್ರು ಮತ್ತೆ ಅದಕ್ಕೆ ಟೈಮ್ ತೆಗೆದು ಸಿಗುತ್ತೆ ಮತ್ತೊಂದು ತ್ರೀ ಫೋರ್ ಡೇಸ್ ತ್ರೀ ಡೇಸಂತೂ ಇದ್ದೇ ಇರುತ್ತೆ ವೆರಿಫಿಕೇಷನ್ಗೆ ಸೊ ಇವಾಗ ನೀಟ್ ರಿಜಿಸ್ಟ್ರೇಷನ್ ಎಟ್ ಎನಿ ಕಂಡೀಷನ್ ಈ ಮಂತ್ ಎಂಡಲ್ಲಿ ಅವರು ಸ್ಟಾರ್ಟ್ ಮಾಡಲೇಬೇಕು ಯಾಕಂದರೆ ಮೊನ್ನೆ ಹೇಳಿದ್ದಾರೆ ಯಾವಾಗ ಸ್ಟಾರ್ಟ್ ಮಾಡ್ಬೋದು ಅಂದರೆ ಆಪ್ಷನ್ ಎಂಟ್ರಿ ಎಮ್ ಸಿ ಸಿ ಸ್ಟಾರ್ಟ್ ಆಗಿ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಮೋಸ್ಟ್ ಬೊಬಲಿ ಸೆವೆಂತ್ ಎಮ್ ಸಿ ಸ್ಟಾರ್ಟ್ ಆಗ್ತದೆ ಅಂತ ಟೆನ್ ಥಿವ್ಲಿ ಹೇಳಿದ್ದಾರೆ ಅದು ಸ್ಟಾರ್ಟ್ ಆಗಿ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ತಾರೆ ಮೋಸ್ಟ್ ಬೊಬಲು ಸೆಕೆಂಡ್ ವೀಕಲ್ಲಿ ಜುಲೈ ಸೆಕೆಂಡ್ ವೀಕಲ್ಲಿ ಸ್ಟಾರ್ಟ್ ಮಾಡೋ ಚಾನ್ಸ್ ಇದೆ ಆದರೆ ಅಷ್ಟರೊಳಗೆ ಇವೆಲ್ಲ ಪ್ರೊಸೀಜರ್ ಮುಗಬೇಕು ಯಾವುದಂದ್ರೆ ಫಸ್ಟು ನೀಟ್ ರಿಜಿಸ್ಟ್ರೇಷನ್ ಆಗಬೇಕು ಯಾರು ಓನ್ಲಿ ನೀಟ್ ಬರೆದಿದ್ದಾರೆ ಅವರು ಮತ್ತು ಈಗ ಅಲ್ಲಿ ಕೆ ಸಿ ಟಿ ಬರೆದಿದ್ರಲ್ಲ ಅವರು ನೀಟ್ ರಿಜಿಸ್ಟ್ರೇಷನ್ ಅಂದರೆ ಏನು ಜಸ್ಟ್ ನೀವು ಲಾಗಿನ್ ಆಗಿ ನಿಮ್ಮ ನೀಟ್ ರೋಲ್ ನಂಬರ್ ಅಪ್ಲೋಡ್ ಮಾಡಬೇಕಾಗುತ್ತೆ ನೀವು ನೀಟ್ಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ಅರ್ಥ ಸೊ ಇವೆರಡು ಪ್ರೊಸೀಜರ್ ಮುಗಬೇಕಾದ್ರೆ ಒಂದು ಫೈವ್ ಟು ಟೆನ್ ಡೇಸ್ ಆಗುತ್ತೆ ಯಾಕಂದರೆ ಕೆ ಸಿ ಟಿ ಬರೆದವರು ಪ್ರಾಬ್ಲಮ್ ಇಲ್ಲ ನೀವು ಇಲ್ಲಿ ಆಲ್ರೆಡಿ ವೆರಿಫೈ ಆಗಿರುತ್ತೆ ನೀವು ಎಷ್ಟು ನೀಟ್ ರೋಲ್ ನಂಬರ್ ಹಾಕಿ ನೀವು ಬಿಟ್ಟರೆ ನೀವು ರಿಜಿಸ್ಟ್ರೇಷನ್ ಆಗುತ್ತೆ ಓನ್ಲಿ ನೀಟ್ ಬರ್ದವರು ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಮತ್ತು ಈಗ ಔಟ್ ಆಫ್ ಸ್ಟೇಟ್ ಅದರಲ್ಲ ಅವರು ಕೂಡ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ಕರ್ನಾಟಕದಲ್ಲಿ ಸೊ ಅದು ಟೈಮ್ ಆಗುತ್ತೆ ಅವ್ರ ಆಗಿ ಅವ್ರ ಡಾಕ್ಯುಮೆಂಟ್ ಆಗಬೇಕಾದ್ರೆ ಟೈಮ್ ಆಗುತ್ತೆ ಸೊ ಟೆನ್ ಡೇಸ್ ಬೇಕಾಗುತ್ತೆ ಇವು ಎಮಿ ಎಟ್ ಎನಿ ಕಾಸ್ಟ್ ಈ ಮಂತ್ ಎಂಡಲ್ಲಿ ರಿಜಿಸ್ಟ್ರೇಷನ್ ಹಾಟ್ ಮಾಡ್ಬೇಕಾಗತ್ತೆ ಅವರು ಅಷ್ಟೊಳಗೆ ರಜಿಸ್ಟ್ರೇಷನ್ ಹಾಟಾದರೆ ಜುಲೈ ಫಸ್ಟ್ ವೀಕ್ ತನಕ ಎಲ್ಲ ಮುಗೀತಾರೆ ರಿಜಿಸ್ಟ್ರೇಷನು ಅವಾಗ ಅವ್ರದ್ದು ಡಾಕ್ಯುಮೆಂಟ್ರೇಷನ್ ಸ್ಲಿಪ್ಪು ಡೌನ್ ಮಾಡ್ಕೋಬೇಕಾಗತ್ತೆ ಕೆ ಸಿ ಟಿ ಇರೋದಂತೂ ಆಲ್ರೆಡಿ ಇವಾಗ ಅವ್ರು ಟ್ವೆಂಟಿ ನೈನ್ ಆದ ತಕ್ಷಣ ಎಲ್ಲ ಸೇರಿ ಬಿಟ್ಬಿಡ್ತಾರೆ ಜುಲೈ ಫಸ್ಟ್ ವೀಕಲ್ಲಿ ವೆರಿಫೇಷನ್ ಸ್ಲಿಪ್ ಬಿಡೋ ಚಾನ್ಸ್ ಇದೆ ಓಕೆ ಅದಾದಮೇಲೆ ಆಪ್ಷನ್ ಟಿ ಸ್ಟಾರ್ಟ್ ಮಾಡಬೇಕು ಕೆ ಸಿ ಟಿ ಮತ್ತು ನೀಟು ಇಷ್ಟೇ ಪ್ರೊಸೀಜರ್ ಇರೋದು ಇವಾಗ ಏನಿಲ್ಲ ನೀಟ್ ರೆಜಿಸ್ಟ್ರೇಷನ್ ಆದ ತಕ್ಷಣ ಮುಗೀತು ಆಪ್ಷನ್ ಟಿ ಸ್ಟಾರ್ಟ್ ಆಗುತ್ತೆ ಆಮೇಲೆ ನೀಟ್ದು ಸೀಟ್ ಮೆಟ್ರಿಕ್ಸ್ ಕೇಳ್ತಾಯಿದ್ರು ಫ್ರೆಂಡ್ಸ್ ಸೀಟ್ ಮ್ಯಾಟ್ರಿಕ್ಸು ಮೋಸ್ಟ್ ಪ್ರೊಬಲಿಂಗ್ ಜುಲೈ ಫಸ್ಟ್ ವೀಕಲ್ಲಿ ಬಿಡ್ತಾರೆ ನೀಟ್ದು ಕೆ ಸಿಟಿದು ಆಲ್ರೆಡಿ ಡ್ರಾ ಡ್ರಾಫ್ಟ್ ಸೀಟ್ ಮಟ್ಟಿಗೆ ಬಿಟ್ಟಿದ್ದಾರೆ ಇನ್ನೂ ಡೆಪ್ತು ಯಾವ್ಯಾವ ಕೆಟಿಗಿರಿ ಯಾವ ಯಾವ ಯಾವ್ಯಾವ ಕೆಟಗರಿಗೆ ಯಾವ್ಯಾವ ಸೀಟ್ಸು ಎಷ್ಟು ಸೀಟ್ಸ್ ಇದೆ ಅಂತ ಪರ್ಟಿಕ್ಯುಲರ್ ಕೆಟಗರಿಗೆ ಇನ್ನೂ ಬಿಟ್ಟಿಲ್ಲ ಟೋಟಲ್ ಓವರ್ ಆಲ್ ಬಿಟ್ಟಿದ್ದಾರೆ ಡಿಟೇಲಾಗಿ ಆಮೇಲೆ ಬಿಡ್ತಾರೆ ನಿಮಗೆ ಮೋಸ್ಟ್ ಪ್ರೊಬಲ್ ನೆಕ್ಸ್ಟ್ ವೀಕಲ್ಲಿ ಬಿಡ್ತಾರೆ ಆಗಿ ಇವಾಗಿಂದ್ರೂ ಗೌರ್ಮೆಂಟ್ ಕಡೆದು ಬಂದಿರೋದು ಅಷ್ಟೇ ನೆಕ್ಸ್ಟ್ ಆಮೇಲೆ ಸ್ಪಿಟ್ ಮಾಡ್ತಾರೆ ಅದನ್ನ ಪರ್ಟಿಕ್ಯುಲರ್ ಕ್ಯಾಟಗರಿಗೆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಪರ್ಟಿಕ್ಯು ಪರ್ಟಿಕ್ಯುಲರ್ ಬ್ಯಾಂಗೆ ಡಿಪಾರ್ಟ್ಮೆಂಟ್ ಸ್ಪಿಟ್ ಮಾಡಿದೆ ಆಮೇಲೆ ಕಳಿಸ್ತಾರೆ ನಿಮಗೆ ಓಕೆ ಸೊ ನೆಕ್ಸ್ಟು ಆಪ್ಷನ್ ಎಂಟ್ರಿ ಮೋಸ್ಟ್ ಬೋಬೋಲಿ ಜುಲೈ ಸೆಕೆಂಡ್ ವೀಕ್ ಅಲ್ಲಿ ಸ್ಟಾರ್ಟ್ ಆಗೋ ಚಾನ್ಸ್ ಇದೆ ಇದು ಕ್ಲಿಯರಿಟಿ ನೀಟ್ ಸ್ಟೂಡೆಂಟ್ಸ್ ವೇಟ್ ಮಾಡಿ ನಿಮ್ಗೆ ಅಪ್ಡೇಟ್ ಬರುತ್ತೆ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ನಮ್ಮ ಚಾನ್ಸ್